ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಜೂನ್ 26ನೇ ತಾರೀಕು ಬುಧವಾರ. ಸಂತ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ. ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಹೊರಗೆ ಕುರಿಯ ವೇಷದಲ್ಲಿ ಬಂದರೂ ಒಳಗೆ ಅವರು ಕಿತ್ತು ತಿನ್ನುವ ತೋಳಗಳು. ಅವರ ವರ್ತನೆಯಿಂದ ನೀವು ಅವರನ್ನು ಗುರುತು ಹಚ್ಚಿರಿ. ಮುಳ್ಳು ಕಳ್ಳಿಗಳಲ್ಲಿ ದ್ರಾಕ್ಷೆ ಕೊಯ್ಯುವುದುಂಟೆ, ಮದ್ದು ಗುಣಿಕೆಯಲ್ಲಿ ಅಂಜೂರ ಕೇಳುವುದುಂಟೆ. ಅದರಂತೆ ಒಳ್ಳೆಯ ಮರ ಒಳ್ಳೆಯ ಹಣ್ಣನ್ನು, ಕೆಟ್ಟ ಮರವು ಕೆಟ್ಟ ಹಣ್ಣನ್ನು ಕೊಡುತ್ತದೆ. ಒಳ್ಳೆಯ ಮರ ಕೆಟ್ಟ ಹಣ್ಣನ್ನು ಕೊಡಲಾರದು, ಹಾಗೆಯೇ ಕೆಟ್ಟ ಮರ ಒಳ್ಳೆಯ ಹಣ್ಣನ್ನೂ ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕಲಾಗುವುದು. ಅದರಿಂದ ಸುಳ್ಳು ಪ್ರವಾದಿಯನ್ನು ಅವರ ನಡತೆಯಿಂದ ಗುರುತು ಹಚ್ಚಿರಿ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಆಧುನಿಕ ಪ್ರಪಂಚ, ಆಕರ್ಷಣೆಯ ಪ್ರಪಂಚ, ಅನೇಕ ವಸ್ತುಗಳ ಬಗ್ಗೆ, ವಿಷಯಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಅತ್ಯಾಕರ್ಷಕವಾಗಿ ಜಾಹೀರಾತುಗಳನ್ನು ನೀಡಲಾಗುತ್ತದೆ. ಆದರೆ ಹಿರಿಯರು ಹೇಳುವಂತೆ ಬಿಳಿ ಇದ್ದದ್ದೆಲ್ಲ ಹಾಲಲ್ಲ, ಹೊಳೆಯುತ್ತಿರುವುದು ಚಿನ್ನವಲ್ಲ. ಆಕರ್ಷಣೆ ಒಂದು, ವಾಸ್ತವಿಕತೆ ಇನ್ನೊಂದು. ಅದಕ್ಕಾಗಿ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಹೇಳುತ್ತಾರೆ, ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯಿಂದಿರಿ, ಅವರನ್ನು ಗುರುತು ಹಚ್ಚಿರಿ. ಹೇಗೆ ಮರವೋ ಹಾಗೆಯೇ ಅದರ ಫಲ. ಅದರ ಫಲದಿಂದ ಮರ ಯಾವುದು, ಬೇರೆ ಯಾವುದು ಎಂಬುದನ್ನು ಗುರುತಿಸಿರಿ. ಈ ಎಚ್ಚರಿಕೆಯ ನುಡಿ, ಯೇಸುವಿನ ನುಡಿ ಇಂದಿನ ಪ್ರಪಂಚದಲ್ಲಿ ಬಹಳ ಅತ್ಯಗತ್ಯವಾಗಿದೆ. ಏನನ್ನು ನಾವು ಸತ್ಯ ಅಂತ ನಂಬಿ ಹೋದರೆ ಎಚ್ಚರಿಕೆ ಇಲ್ಲದೆ ನಾವು ಮೋಸ ಹೋಗ್ತೇವೆ. ಆಧ್ಯಾತ್ಮಿಕ ಜೀವನದಲ್ಲಿ ಇರಬಹುದು. ಅನೇಕರು ತಾನೊಬ್ಬ ಗುರು, ಸಂತ, ಸಾಧು ಎಂಬುದಾಗಿ ಜನರನ್ನು ದಾರಿ ತಪ್ಪಿಸುವ, ಉದ್ಯೋಗವನ್ನು ಮಾಡುವ ಅನೇಕ ಕಪಟಿ ಸನ್ಯಾಸಿಗಳಿದ್ದಾರೆ. ಅವರ ಬಗ್ಗೆ ಎಚ್ಚರಿಕೆ ಎಂದಿರಿ. ಹಾಗೆಯೇ ಇಂದಿನ ಪ್ರಪಂಚದಲ್ಲಿ ಜಾಹೀರಾತುಗಳ ಮೂಲಕ ಈ ವಸ್ತುಗಳು ಬಹಳ ಉತ್ತಮ, ಝೀರೋ ಶುಗರ್, ಝೀರೋ ಕೊಲೆಸ್ಟ್ರಾಲ್, ಫ್ಯಾಟ್ ಲೆಸ್, ಶುಗರ್ ಫ್ರೀ, ಏನೇನೋ ಆರ್ಗ್ಯಾನಿಕ್, ಏನೇನೋ ವಸ್ತುಗಳ ಮೇಲೆ ಬರೆದು ಅದು ಬಹಳ ಒಳ್ಳೆಯದು ಎಂಬುದಾಗಿ ಬಿಂಬಿಸಲಾಗುತ್ತದೆ. ಆದರೆ ವಾಸ್ತವಿಕ ಸತ್ಯ ಬೇರೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಕೂಡ ಅನೇಕ ಬಾರಿ ಔಷಧಿ ಎಂದು ಜನರಿಗೆ ವಿಷವನ್ನು ನೀಡಲಾಗ್ತದೆ, ಕೇವಲ ವ್ಯಾಪಾರಕ್ಕಾಗಿ. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶ, ನಾವು ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಎಂಬುದಾಗಿ ನಮಗೆ ಎಚ್ಚರಿಕೆಯ ಗಂಟೆಯನ್ನು ನೀಡ್ತಾ ಇದೆ. ಅದಕ್ಕಾಗಿ ಯೇಸು ಹೇಳಿದ್ದುಂಟು, ನಾವು ಪಾರಿವಾಳದಂತೆ ಮುಗ್ಧರು, ಸರ್ಪದಂತೆ ಚತುರರು ಆಗಿರಬೇಕು. ನಾನು ನಿಮಗೆ ಕುರಿಮರಿಗಳಂತೆ ತೋಳಗಳ ಇರುವ ಸ್ಥಳದಲ್ಲಿ ಕಳುಹಿಸುತ್ತಿದ್ದೇನೆ. ಇವತ್ತಿನ ಶುಭ ಸಂದೇಶದಲ್ಲಿಯೂ ಈ ಕಪಟ ಪ್ರವಾದಿಗಳು ಕಿತ್ತು ತಿನ್ನುವ ತೋಳಗಳೆಂದು ಯೇಸು ಬಿಂಬಿಸುತ್ತಾರೆ. ತೋಳಗಳ ಮಧ್ಯದಲ್ಲಿ ಇರುವಾಗ
ಬಹಳ ಬಹಳ ಚತುರರಾಗಿರಬೇಕು. ಯಾಕೆಂದ್ರೆ ಯಾವ ಕಾಲದಲ್ಲಿಯೋ, ಯಾವ ಸ್ಥಳದಲ್ಲಿಯೋ, ಯಾವ ಕ್ಷಣದಲ್ಲಿಯೋ ತೋಳ ಸಂಹಾರ ಮಾಡಲಿದೆ. ಹಾಗೆಯೇ ಸೈತಾನನು ಕೂಡ ಮನುಷ್ಯನನ್ನು ಪಾಪಕ್ಕೆ ತಳ್ಳಲು ಕಾಯುತ್ತಾ ಇದ್ದಾನೆ. ಅನೇಕ ಆಕರ್ಷಣೆಗಳನ್ನು ನೀಡುತ್ತಾ, ಪ್ರಾಪಂಚಿಕ ಸುಖಭೋಗಗಳು,